ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ನಗರದ ವಿವಿಧ ಏರಿಯಾ ಜಿಲ್ಲಾಡಳಿತಕ್ಕೆ ಪ್ರಶ್ನಿಸಿದ ಇತಿಹಾಸ ಪ್ರಾಧ್ಯಾಪಕ ಚಂದ್ರಶೇಖರ್ ಈಗ ವಾರ್ತೆಗಳ ವಿವರ ದಿನಾಂಕ 18 ರಂದು ನಗರದ ವಿವಿಧ ಏರಿಯಾಗಳಲ್ಲಿ ಉತ್ಸವ ಆಚರಣಾ ಸಮಿತಿಗಳಿಂದ ನಾನಾಭಂಗಿಯ ಗಣೇಶ ಮೂರ್ತಿಗಳನ್ನು ಸ್ಥಾಪಿಸಿ ಪೂಜೆ ಸಲ್ಲಿಸಲಾಗುತ್ತಿದೆ ಇದರಲ್ಲಿ ಕೆಲವು 3ನೇ ದಿನಕ್ಕೆ ವಿಸರ್ಜನೆಗೊಂಡ್ರೆ ಇನ್ನು ಕೆಲವು 5ನೇ ದಿನಕ್ಕೆ ವಿಸರ್ಜನೆಗೊಳ್ಳಲಿದ್ದು ಹಿಂದೂ ಮಹಾಗಣಪತಿ ದಿನಾಂಕ 27 ರಂದು ವಿಸರ್ಜನೆಗೊಳ್ಳಲಿದೆ ಹೀಗೆ ದಿನಾಂಕ 18 ರಂದು ಬೆಳಗ್ಗೆಯಿಂದ ಸಂಜೆಯವರೆಗೆ ಗಣೇಶ ಉತ್ಸವ ಆಚರಣಾ ಸಮಿತಿಗಳು ಗಣೇಶನ ವಿಗ್ರಹಗಳನ್ನು ತೆರೆದ ವಾಹನದಲ್ಲಿರಿಸಿಕೊಂಡು ಮೆರವಣಿಗೆ ಮೂಲಕ ತಮ್ಮ ತಮ್ಮ ಏರಿಯಾಗಳಿಗೆ ಸಾಗಿಸಿ ಪ್ರತಿಷ್ಠಾಪಿಸಿ ಪೂಜೆಗೈದರು फोटो तक चंद्र चंद्र गणेश यार बंद
ಇನ್ನು ಕೆಲ ಭಕ್ತರು ಬೆಳಗ್ಗೆ ಗಣೇಶನ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಪೂಜೆಗೈದು ರಾತ್ರಿ ವೇಳೆ ಕಾಲುವೆಯಲ್ಲಿ ವಿಸರ್ಜನೆ ಮಾಡಿ ಭಕ್ತಿ ಸಮರ್ಪಿಸಿದರು. ಇನ್ನು ಬಳ್ಳಾರಿ ರಸ್ತೆಯಲ್ಲಿ ವಿಜಯನಗರ ಹಿಂದೂ ಮಹಾಗಣಪತಿ ಸಮಿತಿಯವರಿಂದ ಬೃಹದಾಕಾರದ ಗಣೇಶನ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಗಿದೆ. ದಿನಾಂಕ 27ಕ್ಕೆ ಈ ಗಣೇಶನ ವಿಗ್ರಹವನ್ನ ವಿಸರ್ಜಿಸಲಾಗುತ್ತದೆ. ನಾಲ್ಕನೇ ವರ್ಷ ಇದಾಗಿದ್ದು 23ಕ್ಕೆ ಗಣಹೋಮ ಹಾಗೂ 26ಕ್ಕೆ ಅನ್ನ ಸಂತರ್ಪಣೆ ನಡೆಸಲಾಗುವುದೆಂದು ಉತ್ಸವ ಆಚರಣಾ ಸಮಿತಿಯು ಈ ವೇಳೆ ತಿಳಿಸಿದೆ. ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ವಿಜಯನಗರ ಹಿಂದೂ ಮಹಾಗಣಪತಿ ಅಂತೇಳಿ ನಾವು ಸುಮಾರು 4 ವರ್ಷದಿಂದ ಕೂಡಿಸ್ತಾ ಬಂದಿದ್ದೀವಿ. ಈ ವರ್ಷ 4ನೇ ವರ್ಷ. ಇವತ್ತು ಗಣೇಶನ ಪ್ರತಿಷ್ಠಾಪನೆ ಮಾಡ್ತಿದ್ದೀವಿ ಮತ್ತು 23ನೇ ತಾರೀಕಿಗೆ ಗಣಹೋಮ ಕಾರ್ಯಕ್ರಮ ಇರುತ್ತೆ. 26ನೇ ತಾರೀಕಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತದೆ. ಅದಾದ ನಂತರ ಕೊನೆಯ ದಿವಸ 27ನೇ ತಾರೀಕಿಗೆ ನಾವು ಗಣೇಶ ವಿಸರ್ಜನಾ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ.
गणेश कार्यक्रम के सुमार 60-70,000 जन सेरतारे नानु विजयनगर जनते के मनवी माड्कोळ्तिदीनि एल्ल विजयनगर जनते विसर्जने के मत्तु नम्म गणहोम कार्यक्रम के बरबेकंत तम्मल्लि मनवी माड्कोळ्तिदीनि। अदे रीति एमजे नगर मोदलने क्रॉस पानीपुरी बैलू प्रदेश शेंगा बीज तैयारित विशेष गणेशन विग्रह प्रतिष्ठापित कळेद 40 दिन 16 जन सहकार गणेशन विग्रह तैयारित भागद महिळियोब्बरु तिळिसिद्दु 5ने दिनदंदु विसर्जिसलागुत्तिदे। मंगळगौरी नानु दिन एमजे नगर पानीपुरी ग्रौंड ವಿಭಿನ್ನವಾದ ಶೇಂಗಾ ಗಣಪತಿಯನ್ನು ಸ್ಥಾಪನೆ ಮಾಡುತ್ತಾ ಇದ್ದೀವಿ। ಇದನ್ನ ಮಾಡಲಿಕ್ಕೆ 40 ದಿನದ ಸತತವಾದ ಪ್ರಯತ್ನ, ಇದನ್ನ ಮಾಡಲಿಕ್ಕೆ 12 ರಿಂದ 16 ಜನ ಎಲ್ಲಾ ವಯೋಮಿತಿಯ ಜನರು ಇದರಲ್ಲಿ ಕೈಗೂಡಿಸಿದ್ದಾರೆ। ಹಾಗೂ ಈಕೋ ಫ್ರೆಂಡ್ಲಿ ಆದಂತ ನಮ್ಮ ಶೇಂಗಾ ಗಣಪತಿ ಯಾವುದೇ ಬಣ್ಣ ಆಗಲಿ ಅಥವಾ ಯಾವುದೇ ಕೆಮಿಕಲ್ ಆಗಲಿ ಬಳಸದೆ ವಿಭಿನ್ನವಾಗಿ ತಯಾರಿಸಿದೀವಿ। ಓದ ವರ್ಷ ನಮ್ಮದು ಮಸಾಲೆ ಗಣಪತಿ ಇತ್ತು, ವಿಭಿನ್ನವಾದ ರೀತಿಯಲ್ಲಿ ಎಲ್ಲಾ ರೀತಿಯ ಮಸಾಲೆಗಳನ್ನು ಬಳಸಿಕೊಂಡು ಅದನ್ನ ಕೂಡ ಯಾವುದೇ ಕೆಮಿಕಲ್ ಆಗಲಿ ಯಾವುದೇ ಬಣ್ಣವಾಗಲಿ ಬಳಸದೆ ನಾವು ಗಣಪತಿಯನ್ನ ತಯಾರಿಸಿದ್ವಿ। ಅದಕ್ಕೆ ಹಿಂದಿನ ವರ್ಷದಲ್ಲಿ ನಾವು ವಿಭೂತಿ ಗಣಪತಿಯನ್ನ ಇಟ್ಟಿದ್ವಿ, ಅದು ಕೂಡ ಯಾವುದೇ ಬಣ್ಣ ಇಲ್ಲದೆ। ಸೋ ಹೀಗೆ ನಮ್ಮ ಒಂದು ಉದ್ದೇಶ ಏನಿರುತ್ತೆ ಅಂದ್ರೆ ನಾವು ವಿಸರ್ಜನೆ ಮಾಡಿದಾಗಲೂ ನಾವು ಹಾಕುವಂತ ನೀರಲ್ಲಿ ಯಾವುದೇ ಆದ ಪ್ರಾಣಿಗಳಿಗಾಗಲಿ ಬೇರೆಯಾದ ಯಾವುದೇ ಜೀವರಾಶಿಗಳಿಗೆ ಹಾನಿಕಾರಕ ಆಗದೇ ಇರುವಂತ ಗಣಪತಿಯನ್ನ ನಾವು ಇಡ್ತೇವೆ। ಹೀಗೆ ಇದು ಒಂದತರ ಈಕೋ ಫ್ರೆಂಡ್ಲಿ ಗಣಪತಿ ಅಂತಾನೆ ಹೇಳಬಹುದು। ಇದನ್ನ ನಮ್ಮ ಎಂಜೆ ನಗರ ನಿವಾಸಿಯಾದಂತ ಕೃಷ್ಣರಾಜು ಅವರು ಆ ಅಣ್ಣ ನಮಗೆ ಅವರ ನೇತೃತ್ವದಲ್ಲೇ ಅವರ ಒಂದು ಇದು ಏನಂತೀವಿ ವಿಚಾರ ಆಗಲಿ ಐಡಿಯಾ ಅವರದು ಅವರ ನೇತೃತ್ವದಲ್ಲಿ ನಾವು ವಾಯುಪುತ್ರ ಯುವಕರ ಸಂಘ ಆ ಯುವಕರಿಂದ ಸಹಾಯದಿಂದ ಈ ಗಣಪತಿಯನ್ನ ಕಳೆದ 3-4 ವರ್ಷದಿಂದ ನಾವು ವಿಜೃಂಭಣೆಯಾಗಿ ಇದನ್ನ ಆಚರಿಸುತ್ತಾ ಬಂದಿದ್ದೇವೆ। ಹೊಸಪೇಟೆ ತುಂಗಭದ್ರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ನಿಂದ ಗೌರಿ ಗಣೇಶ ಹಬ್ಬದ ನಿಮಿತ್ತ ಹಂಪಿಯ ಸ್ಮಾರಕಗಳಲ್ಲಿ ಸ್ವಚ್ಛತಾ ಕಾರ್ಯವನ್ನ ಕೈಗೊಳ್ಳಲಾಗಿತ್ತು। ಈ ಭಾಗವಾಗಿ ಶಿವಾಲಯದ ಪರಿಸರದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿ ಸ್ಮಾರಕಗಳ ರಕ್ಷಣೆ ಕುರಿತಾಗಿ ಜಾಗೃತಿ ಮೂಡಿಸಿದರು। ಹೀಗೆ ಹಂಪಿಯ ತುರ್ತು ಕಾಲುವೆ ಬಳಿ ಬರುವ ಶಿವಾಲಯ ಹಾಗೂ ಗಣೇಶ ವಿಗ್ರಹಗಳ ಪರಿಸರದಲ್ಲಿ ತುಂಗಭದ್ರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ತಂಡವು ಸ್ವಚ್ಛತಾ ಕಾರ್ಯ ನಡೆಸುವ ಮೂಲಕ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ ಹಾಗೂ ಸ್ವಚ್ಛತಾ ಕುರಿತಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು। ಸುರೇಶ್ ಅಂತ ನಾನು, ಫೋಟೋಗ್ರಾಫರ್ ಅಧ್ಯಕ್ಷನಾಗಿ ಇದೊಂದು ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು। ಮೊದಲನೆಯದಾಗಿ ಎಲ್ಲರಿಗೂ ನಮಸ್ಕಾರ। ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು। ಈ ಒಂದು ಗೌರಿ ಗಣೇಶ ಹಬ್ಬವನ್ನು ನಾವು ನಮ್ಮ ತುಂಗಭದ್ರ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಇಂದ ಒಂದು ವಿಭಿನ್ನವಾಗಿ ಮಾಡಬೇಕಂತ ಹೇಳಿ ಅಂದುಕೊಂಡು ಯೋಚನೆ ಮಾಡ್ತಿರಬೇಕಾದ್ರೆ ನಮಗೊಂದು ತಲೆಯಲ್ಲಿ ಬಂದಿದ್ದು ನಮ್ಮ ವಿಜಯನಗರ ಸಾಮ್ರಾಜ್ಯದ ಯಾವುದಾದ್ರೂ ಒಂದು ಗಣೇಶ ಮೂರ್ತಿಗೆ ನಾವು ಗಣೇಶ ಚತುರ್ಥಿ ಎಂದು ಪೂಜೆ ಮಾಡಿ ವಿಶೇಷ ಪೂಜೆ ಮಾಡಿ ಆ ಒಂದು ಪುಣ್ಯವನ್ನು ಸಮಸ್ತ ನಾಡಿನ ಜನತೆಗೆ ಹಾಗೂ ನಮ್ಮ ತುಂಗಭದ್ರ ಫೋಟೋಗ್ರಾಫರ್ ಅಸೋಸಿಯೇಷನ್ನ ಎಲ್ಲ ಒಂದು ಪದಾಧಿಕಾರಿಗಳಿಗೂ ಸಿಗಲಿ ಅಂತೇಳಿ ಇವತ್ತಿನ ಈ ದಿವಸ ನಾವು ಈ ಹಂಪಿ ಭಾಗದಲ್ಲಿರ್ತಕ್ಕಂಥ ಒಂದು ಗಣೇಶನ ಮೂರ್ತಿ ಹಾಗೂ ಶಿವಾಲಯ, ಇದು ಪುರಾತನ ಶಿವಾಲಯ ಹಾಗೂ ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ಸೇರಿದಂಥ ಶಿವಾಲಯ, ಇದು ಭಾಳ ಒಂದು ಗಿಡಗಂಟೆಗಳಿಂದ ತುಂಬಿಕೊಂಡಿತ್ತು। ಇದನ್ನು ನಾವು ಇವತ್ತಿನ ದಿವಸ ಗಣೇಶ ಚತುರ್ಥಿ ದಿವಸ ಬೆಳಿಗ್ಗೆನೇ ಬಂದ್ಬಿಟ್ಟು ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಈ ಒಂದು ಗಣೇಶ ಮೂರ್ತಿಗೂ ಹಾಗೂ ಈ ಒಂದು ಶಿವಾಲಯ ತುಂಬೆಲ್ಲ ತುಂಬಿದಂಥ ಒಂದು ಗಿಡಗಂಟೆಗಳನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಒಂದು ಗಣೇಶ ಮೂರ್ತಿಗೆ ವಿಶೇಷವಾದ ಪೂಜೆ ಮಾಡಿದ್ದೀವಿ। ಹಾಗೆ ಇನ್ನು ಮುಂದೆ ಇದೇ ಥರ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ನಾವು ಈ ಒಂದು ತುಂಗಭದ್ರ ಫೋಟೋಗ್ರಾಫರ್ ಅಸೋಸಿಯೇಷನ್ನಿಂದ ಹೇಳಕ್ಕೆ ಇಷ್ಟಪಡ್ತೀವಿ। ಹಾಗೂ ನಮ್ಮ ಒಂದು ಆಸೆ ಏನಿತ್ತಪ್ಪ ಅಂತ ಹೇಳಿದ್ರೆ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಪುರಾತನವಾದಂಥ ಒಂದು ಎರಡು ಮೂರ್ತಿಗಳಿವೆ, ಅದು ತುಂಬ ವಿಶೇಷ ಮೂರ್ತಿಗಳು, ಕಡಲೆಕಾಯಿ ಗಣಪತಿ ಶಶಿಕಲ ಗಣಪತಿ ಅಂತ, ಆ ಒಂದು ಗಣಪತಿಗೆ ನಮ್ಮದು ಒಂದು ಪೂಜೆಯನ್ನು ಸಲ್ಲಿಸಬೇಕಂತ ಇತ್ತು। ಆದರೆ ಆ ಒಂದು ಗಣಪತಿಗಳು ಮುಕ್ಕಾಗಿರೋದ್ರಿಂದ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಅದಕ್ಕೆ ಪೂಜೆ ಮಾಡೋಕ್ಕೆ ಬರಲ್ಲ, ಆದ್ದರಿಂದ ನಾವು ಈ ಒಂದು ಗಣೇಶನ ಆಯ್ಕೊಂಡು ಇಲ್ಲಿ ಪೂಜೆಯನ್ನು ಸಲ್ಲಿಸಿದ್ದೀವಿ। ನಾನು ಸಂಜಯ್ ಕುಮಾರ್ ಅಂತ, ತುಂಗಭದ್ರ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಕಾರ್ಯದರ್ಶಿ।
ಹೊಸಪೇಟೆ ಅಂಜುಮನ್ ಕಮಿಟಿಯಿಂದ ಕಳೆದ 3 ವರ್ಷಗಳಿಂದ ಉಚಿತ ಸಾಮೂಹಿಕ ವಿವಾಹಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಹೀಗೆ ದಿನಾಂಕ 18 ರಂದು ಸಾಮೂಹಿಕ ವಿವಾಹವನ್ನು ನಡೆಸಲಾಗಿ 11 ಜೋಡಿ ನವವಧುವರರು ದಾಂಪತ್ಯಕ್ಕೆ ಕಾಲಿರಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 18 ರಂದು ಹೊಸಪೇಟೆ ಅಂಜುಮನ್ ಕಮಿಟಿಯಿಂದ 3ನೇ ವರ್ಷದ ಸಾಮೂಹಿಕ ವಿವಾಹವನ್ನು ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಕೊಟ್ಟೂರು ಸ್ವಾಮಿ ಮಠದ ಸಂಗ್ರಹಬಸವ ಸ್ವಾಮಿಗಳು ಅಂಜುಮನ್ ಕಮಿಟಿಯ ಅಧ್ಯಕ್ಷ ಹೆಚ್ಚನ ಫಿಮಾಂ ನಿಯಾಜಿ ಶಾಸಕ ಹೆಚ್ಆರ್ ಗವಿಯಪ್ಪನವರ ಸಮ್ಮುಖದಲ್ಲಿ ಇಸ್ಲಾಮಿಕ್ ಧರ್ಮದ ಪ್ರಕಾರ ನಿಖಾವನ್ನು ನೆರವೇರಿಸಲಾಯಿತು. ಈ ಶುಭ ಸಂದರ್ಭದಲ್ಲಿ 11 ಜೋಡಿಗಳು ನವ ದಾಂಪತ್ಯಕ್ಕೆ ಕಾಲಿರಿಸಿದರು. ಇದೇ ಸಂದರ್ಭದಲ್ಲಿ ಕೊಟ್ಟೂರು ಸ್ವಾಮಿ ಮಠದ ಸಂಗ್ರಹಬಸವ ಸ್ವಾಮಿಗಳು ಮಾತನಾಡಿ ಸಾಮೂಹಿಕ ವಿವಾಹ ಮಾಡುವುದರಿಂದ ಬಡ ಕುಟುಂಬಕ್ಕೆ ಸಹಕಾರಿಯಾಗುತ್ತದೆ. ಇಂತಹ ಪುಣ್ಯ ಕೆಲಸವನ್ನು ಹೊಸಪೇಟೆ ಅಂಜುಮನ್ ಕಮಿಟಿಯಿಂದ ನಡೆಸಿಕೊಂಡು ಬರುತ್ತಿರುವುದು ಸಂತಸದ ಸಂಗತಿ ಎಂದರು. ಇದು ನಿಜವಾಗ್ಲೂ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಯಾಕೆ ಜರುಗಬೇಕು ಅಂತಂದ್ರೆ ಎಲ್ಲಾ ಸಮಾಜದೊಳಗೂ ಮಾಡಬೇಕು. ಬಡವರು ಒಂದೇ ಸಮಾಜದಾಗ ಅದಾರ ಅಂತಂದ ಯಾರು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲಾ ಸಮಾಜದೊಳಗೂ ಬಡವರು ಅದಾರ. ಈಗ ನೀವು ಆರ್ಥಿಕವಾಗಿ ಅನುಕೂಲಸ್ಥರಿದ್ದವರು ದೊಡ್ಡ ದೊಡ್ಡ ಶಾದಿ ಮಹಲ್ನಾಗ ಹೋಗಿ ಜೋರ್ದಾರ್ ಮಾಡ್ಕೊಳ್ತೀರಿ, ಚೌಟ್ರಿಗೆ ಹೋಗ್ತೀರಿ, ಮಾಡ್ಕೊಳ್ತೀರಿ. ಬಡವ್ರು ಏನ್ ಮಾಡ್ಕೊಳ್ಳೋದು? ಬಡವರು ಆರ್ಥಿಕವಾಗಿ ಅನಾನುಕೂಲ ಇರ್ತಕ್ಕಂಥವ್ರಿಗೆಲ್ಲ ಇಂತಹ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳೊಳಗ ಆರ್ಥಿಕ ದುಂದು ವೆಚ್ಚ ಆಗಲಾರ್ದಂಗ ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು, ಮನಿ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತಿದ್ರು. ಮದುವೆ ಮಾಡಿಕೊಡ್ದನ್ನ ಸಾಲ ಮಾಡಿಕೊಂಡು ಸಾಕಷ್ಟು ಕಷ್ಟದೊಳಗೆ ಬೀಳ್ತಕ್ಕಂತಹ ಸಂದರ್ಭಗಳನ್ನ ಕಂಡು ನಮ್ಮವರೆಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನ 3 ವರ್ಷಗಳಿಂದ ನಮ್ಮೆಲ್ಲ ಕಮಿಟಿಯವರು, ನಮ್ಮ ಇಸ್ಲಾಂ ಸಮಾಜದ ಎಲ್ಲ ಬಾಂಧವರು ಸೇರಿಕೊಂಡು ಸಾಮೂಹಿಕ ವಿವಾಹಗಳನ್ನ ಮಾಡ್ತಾ ಬಂದಿದ್ದಾರೆ. ನಿಜವಾಗ್ಲೂ ಇಲ್ಲಿರ್ತಕ್ಕಂತಹ ವರರು ಏನದಾರ ಇವ್ರಿಗೆ ಹೇಳುದೇನು ಅಂತಂದ್ರೆ, ಅಜ್ಜಾರೆ ನಮ್ದು ನಿಮ್ದು ಏನ್ ವ್ಯತ್ಯಾಸ ಅಂತ ಕೇಳಿದ್ರ, ತಂದ್ರ ಬಂದ್ರ ನಿಮ್ದ ಬೇಷಿ, ತಂದ್ರ ಬಂದ್ರ ನಿಮ್ದು ಬೇಷಿ, ತಂದ್ರೆ ಬಂದ್ರ ನಮ್ದ ಬೇಷಿ ಅಂತ ನಾವು ಹೇಳ್ತೇವೆ ಅಷ್ಟೇ. ಹಂಗ ಇಲ್ಲಿ ಏನು ಅಂತಂದ್ರೆ, ನೀವೆಲ್ಲ ಚೆನ್ನಾಗಿ ನಿಮ್ಮ ಜೀವನದೊಳಗ ಸೌಖ್ಯವಾಗಿ ಬದುಕಬೇಕು. ಮದುವೆ ಅಂದ ಕೂಡಲೇನ ಬರೀ ದೈಹಿಕವಾಗಿ ಮಿಲನ ಹೊಂದುದು ಅಂತ ತಿಳ್ಕೊಳ್ಳೋದಲ್ಲ, ಮದುವೆ ಅಂತಂದ್ರೆ ಮನಸ್ಸುಗಳು ಒಂದಾಗಬೇಕು. ನೀವಿಷ್ಟು ದಿನ ಒಬ್ರಿದ್ರಿ, ಈಗ ಇಬ್ಬರಾದ್ರಿ ಅಂತಂದ್ರೆ ಪರಸ್ಪರ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕು. ಈಗಿನ ಸಂದರ್ಭದೊಳಗ ನಾವು ದೂರ ಆಗ್ತಕ್ಕಂತಹ ಸಂದರ್ಭಗಳನ್ನ ಬಹಳ ನೋಡ್ತೇವೆ. ಮದುವೆ ಆಗಿ 3 ತಿಂಗಳಿಗೆ, 4 ತಿಂಗಳಿಗೆ, 6 ತಿಂಗಳಿಗೆ, ಇದು ಇಷ್ಟು ನಾವು ಎಜುಕೇಟೆಡ್ ಆದ್ಮೇಲೆ ಹಂಗಾಗಬಾರ್ದಾಗಿತ್ತು. ಆದ್ರೆ ಇದು ಆಗ್ತಾ ಇರ್ತಕ್ಕಂತಹದ್ದು ದುರಂತ. ನಾವೆಷ್ಟೇ ಎಜುಕೇಟ್ ಆದ್ರೂ ಸಹ ನಾವು ಪರಸ್ಪರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳೋದ್ರೊಳಗೆ ವೀಕ್ ಆದ್ರೆ ಅಂತಂದ್ರ ಸಂಬಂಧಗಳು ಗಟ್ಟಿಯಾಗಿ ಉಳಿಯಲಿಲ್ಲ. ನಿಮ್ಮ ಸಂಬಂಧಗಳು ಗಟ್ಟಿಯಾಗಿರ್ಬೇಕು ಅಂತಂದ್ರ ಗಂಡ ಆದವ ಹೆಂಡತಿ ಎಲ್ಲ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು, ಹೆಂಡತಿ ಅದಕ್ಕೆ ಗಂಡನ ಎಲ್ಲ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಬದುಕಬೇಕಾಗತ್ತೆ. ನಿಮ್ಮೆಲ್ಲರ ಜೀವನ ಈ ಗೃಹಸ್ಥ ಆಶ್ರಮಕ್ಕೆ ನೀವೇನು ಪಾದಾರ್ಪಣೆ ಮಾಡ್ತಾ ಇದ್ದಿರಲ್ಲ, ನಿಮ್ಮೆಲ್ಲರ ಜೀವನ ಸೌಖ್ಯವಾಗಿ ಸಾಗಲಿ ಅಂತಂದು ಈ ಸಂದರ್ಭದೊಳಗೆ ತಿಳಿಸಿ ಇವತ್ತು ಈ ಕಾರ್ಯಕ್ರಮದೊಳಗೆ ನಮ್ಮೆಲ್ಲರೂ ಬರಮಾಡಿಕೊಂಡಿದ್ದೀರಿ. ಕರ್ನಾಟಕ ಭಾರತ ಅಂತಂದ್ರೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲರೂ ಒಂದಾಗಿ ಬದುಕತಕ್ಕಂತಹ ಒಂದು ಪವಿತ್ರ ಭೂಮಿ ಅದು ಭಾರತ. ಇಲ್ಲಿ ನಾವೆಲ್ಲರೂ ಒಂದಾಗಿ ಬದುಕಬೇಕು. ನಮ್ಮ ಮಠ ಕೊಟ್ರಸ್ವಾಮಿ ಮಠದೊಳಗೆ ಯಾವತ್ತು ಜಾತಿ ಧರ್ಮವನ್ನ ನಮ್ಮ ಗುರುಗಳವ್ರು ಯಾವಾಗ್ಲೂ ಮಾಡಿಲ್ಲ. ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಬರ್ತಿದೆ ಅದು. ನಮ್ಮ ಮಠದ ಎಲ್ಲಾ ಮಠ ಎಲ್ಲರೂ ಹೋದ್ರೆ ನೀವು ಆ ಮಠದ ಮೂಲ ಪುರುಷನ ಮೂರ್ತಿಯನ್ನು ಇಟ್ಟು ರಥೋತ್ಸವ ಮಾಡುದನ್ನು ನೋಡಿರಿ. ಯಾವ್ದಾದ್ರೂ ಜಗತ್ತಿನೊಳಗೆ ಒಂದು ತೇರಿನೊಳಗೆ ಸರ್ವ ಧರ್ಮಗಳ ಗ್ರಂಥಗಳನ್ನ ಇಟ್ಟು ರಥೋತ್ಸವ ಮಾಡ್ತಾರೆ ಅನ್ನೋದು ಕೊಟ್ರಸ್ವಾಮಿ ಮಠದೊಳಗೆ ಒಂದೇ ಅಂತಕ್ಕಂಥದ್ದು. ನಾವೆಲ್ಲ ರಥೋತ್ಸವ ಸಂದರ್ಭದೊಳಗೆ ನಮ್ಮ ಇಮಾಮ್ ಅವ್ರಿಗೆ ನಾವು ಫೋನ್ ಒಳಗೆ ಕಾಂಟ್ಯಾಕ್ಟ್ ಅಂದ್ರೆ ಅತಿ ಹೆಚ್ಚು ಅವ್ರ ಇನ್ನುಳಿದವ್ರನ್ನೆಲ್ಲರನ್ನೂ ಕರೆಸಿ ನಾವು ಹೇಳಿದ್ವಿ. ನಾವು ಹೋದ ವರ್ಷ ಆದ್ರೆ ಹಿಂದ್ ವರ್ಷ ಜಾತ್ರೆ ಮಾಡಿದಾಗ ನೀವೆಲ್ಲ ಕುರಾನನ್ನ ಅತ್ಯಂತ ಭವ್ಯವಾಗಿ ಮೆರವಣಿಗೆ ಮೂಲಕ ತೆಗೆದುಕೊಂಡು ಬಂದು ನಮ್ಮ ರಥೋತ್ಸವದೊಳಗೆ ಭಾಗಿಯಾಗಬೇಕಂದಾಗ ಅಜ್ಜಾರ ನೀವು ಅದ್ರ ಚಿಂತೆ ಬಿಡ್ರಿ, ನಾವೆಲ್ಲರೂ ಸೇರ್ಕೊಂಡು ಅದ್ದೂರಿಯಾಗಿ ಮಾಡ್ತೇವೆ ಅಂತ ಹೇಳಿದ್ರು. ಪ್ರತಿ ವರ್ಷನೂ ಕುರಾನ್ ಗ್ರಂಥವನ್ನು ತರಬೇಕಾದಾಗ ಅದ್ದೂರಿಯಾಗಿ ಅದನ್ನ ವಿಜೃಂಭಣೆಯಿಂದ ಬರಮಾಡಿಕೊಂಡು ಅಲ್ಲೆಲ್ಲ ರಥೋತ್ಸವ ಮಾಡ್ತಕ್ಕಂತಹ ಸಂದರ್ಭವನ್ನು ನೋಡಿದಾಗ ನಿಜವಾಗ್ಲೂ ಈ ಹೊಸಪೇಟೆ ವಿಜಯನಗರ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತಹ ಕೋಮು ಗಲಭೆಗಳು ನಾವು ಯಾವಾಗ್ಲೂ ಕೇಳಿಲ್ಲ, ಯಾವಾಗ್ಲೂ ಆಗಬಾರ್ದು. ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಎಷ್ಟು ದಿನ ಬದುಕೋರದ, ಎಷ್ಟು ದಿನ ನಾವು ಜಗಳ ಮಾಡ್ಕೊಂತ ಹೋದ್ವಿ ಅಂತಂದ್ರೆ ನಮ್ಮ ಸಂತೋಷ ಹಾಳಾಗುತ್ತೆ ವಿನಃ ಮತ್ತೇನು ನಾವು ಯಾವ ಪುರುಷಾರ್ಥವನ್ನು ನಾವು ಕಂಡು ಹಿಡ್ಕೊಳ್ಲಿಕ್ಕೆ ಆಗೋದಿಲ್ಲ. ನಾವೆಲ್ಲರೂ ಸಂತೋಷವಾಗಿ ಬದುಕುವುದೇ ಬಹಳಷ್ಟು ಮುಖ್ಯ ಇರ್ತೈತಿ. ಆ ಸಂತೋಷವಾಗಿ ಬದುಕಲಿಕ್ಕೆ ಪರಸ್ಪರ ಪ್ರೀತಿ ಇರಬೇಕು. ಪರಸ್ಪರ ನಾನು ಯಾವತ್ತೂ ತಿಳ್ಕೊಳ್ಬೇಕು, ನನ್ನ ಪಕ್ಕದೊಳಗೆ ಇರ್ತಕ್ಕಂಥ ವ್ಯಕ್ತಿ ಸಂತೋಷವಾಗಿದ್ರೆ ನಾನು ಸಂತೋಷವಾಗಿರ್ತೇನೆ.
ಬರೆ ನಾನೊಬ್ಬನ ಸಂತೋಷವಾಗಿ ಇರ್ತೇನೆ ಅನ್ನೋದು ಭ್ರಮೆ ಅದು. ನಮ್ಮ ಸುತ್ತಮುತ್ತಲ ಎಲ್ಲ ಸಂತೋಷವಾದಂತಹ ವಾತಾವರಣ ಇತ್ತು ಅಂತಂದ್ರೆ ಆ ವಾತಾವರಣದಿಂದ ನಮಗೂ ಸಂತೋಷವೇ ಆಗುತ್ತೆ. ಅದನ್ನೇ ನಮ್ಮವರು ವಸುದೈವ ಕುಟುಂಬಕಂ ಅಂತ ಹೇಳಿ ಎಲ್ಲರೂ ನಾವೆಲ್ಲರೂ ಒಂದೇ ಅಂತಕ್ಕಂಥದ್ದನ್ನೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಬಳಿಕ ಶಾಸಕ ಎಚ್.ಆರ್. ಗವಿಯಪ್ಪನವರು ಮಾತನಾಡಿ, ಕಳೆದ 3 ವರ್ಷಗಳಿಂದ ಅಂಜುಮನ್ ಕಮಿಟಿಯಿಂದ ಉಚಿತ ಸಾಮೂಹಿಕ ಕಾರ್ಯಕ್ರಮವನ್ನ ಮಾಡಿಕೊಂಡು ಬರುತ್ತಿರುವುದು ಸಂತಸದ ಸಂಗತಿ. ಅಂಜುಮನ್ ಕಮಿಟಿಯ ಬೇಡಿಕೆಗಳಾದ ರುದ್ರಭೂಮಿಗೆ ಖಾಲಿ ಜಮೀನು ಹಾಗೂ ಹೆರಿಗೆ ಆಸ್ಪತ್ರೆಗೆ ಸ್ಥಳ ನೀಡಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಾಗುವುದೆಂದು ತಿಳಿಸಿದರು. ಕಾರ್ಯಕ್ರಮ ಇದು ಹೀಗೆ ನಡೆಸಿಕೊಂಡು ಹೋಗಬೇಕು ಇಮಾಮ್ ಅವರು, ಯಾಕಂದ್ರೆ ಇದು ಬಡ ಜನರಿಗೆ ಭಾರ ಕಡಿಮೆ ಮಾಡ್ಬೇಕಂದ್ರಿಗಿನ ನಾವು ವಹಿಸ್ಕೊಂಡು ನಾವು ಮಾಡಬೇಕಾಗೈತೆ ಅಂತ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ ಇವತ್ತು ನಿಯಾಜಿ ಅವರು 3 ವರ್ಷದಿಂದ ಮಾಡ್ತಾ ಇದ್ದಾರಂದ್ರಿಗಿನ ಅವರಿಗೆ ಭಾಳ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ನಾವೆಲ್ಲ ಹೇಳಬೇಕಾಗೈತೆ. ಇವಾಗ ಏನಾದ್ರಿಗಿನ ಇವಾಗ ಇಮಾಮ್ ಅವರು ಸ್ವಲ್ಪ ಒಂದೆರಡು ಮೂರು ಡಿಮ್ಯಾಂಡ್ಸ್ ಹೇಳಿದರು. ಒಂದು ಹೆರಿಗೆ ಹಾಸ್ಪಿಟ್ಲಿಗೆ ಒಂದು ಸೈಟು ಮತ್ತು ಅದಕ್ಕೆ ಅನುದಾನ ಇವೆಲ್ಲ ಕೇಳಿದಾರ. ಇನ್ನು ರುದ್ರಭೂಮಿದ ಬಗ್ಗೆ ಕೇಳಿದಾರ. ಅವೆಲ್ಲ ಇವಾಗ ನಾವು ಐದೀವಿ, ನೀವು ಗೆಲ್ಲಿಸಿದಿರಿ, ನಮ್ಮ ಸಮಾಜಕ್ಕೆ ಏನು ಮಾಡಬೇಕು ನಾನು ಅದೆಲ್ಲ ಮಾಡ್ತೀನಂತ ಹೇಳ್ತೇನೆ. ನೀವೇನು ಅದ್ರ ಬಗ್ಗೆ ಏನು ಚಿಂತೆ ಮಾಡೋದು ಬೇಕಾಗಿಲ್ಲ. ಸ್ವಲ್ಪ ನೋಡಿಬಿಟ್ಟು ಕಾಲಾವಕಾಶ ನೋಡಿಕೊಂಡು ಎಲ್ಲ ಅಧ್ಯಕ್ಷರು ಎಲ್ಲ ಅಪಾಯಿಂಟ್ಮೆಂಟ್ ಆಗೋದೈತೆ. ಸ್ವಲ್ಪ ಇದಕ್ಕೆ ಸ್ವಲ್ಪ ಇನ್ನೊಂದು 6 ತಿಂಗಳ ತನಕ ಅನುದಾನ ಬಿಡುಗಡೆ ಕೂಡ ಸ್ವಲ್ಪ ಟೈಟ್ ಐತಿ. ಎದಕ್ಕಂದರೆ ಎಲ್ಲ ನಮ್ಮದೆಲ್ಲ 5 ಗ್ಯಾರಂಟಿ ಸ್ಕೀಮ್ಸ್ ಕೊಟ್ಟಿರೋದ್ರಿಂದ ಇವಾಗ ಮುಖ್ಯಮಂತ್ರಿಗಳು ಕೂಡ ಸ್ವಲ್ಪ ನಮಗೆಲ್ಲ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳಿಬಿಟ್ಟು ಅವರೆಲ್ಲ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ದಿವಸ ಸ್ವಲ್ಪ ವೇಟ್ ಮಾಡೋಣಂತ. ಯಾಕಂದರೆ ಇವತ್ತೇನು ಕಾಂಗ್ರೆಸ್ ಗೌರ್ಮೆಂಟ್ ಅವರು ಗ್ಯಾರಂಟಿಗಳು ಕೊಡ್ತಾ ಇದ್ದಾರ, ಪ್ರತಿ ಮನೆಗೆ ಪ್ರತಿ ಕುಟುಂಬಕ್ಕೆ ಮುಟ್ತಾ ಇದೆ. ಹಾಗಾಗಿ ಆ ಕಾರ್ಯಕ್ರಮ ಭಾಳ ದೊಡ್ಡ ಕಾರ್ಯಕ್ರಮ. ಹಾಗಾಗಿ ಈ ಇಂಥ ದೊಡ್ಡ ಕಾರ್ಯಕ್ರಮ ನಾನಂತೂ ನನ್ನ ಕನಸಿನಲ್ಲೂ ಅಂದ್ಕೊಂಡಿಲ್ಲ. 5 ಕೆಜಿನಿಂದ 10 ಕೆಜಿ ಕೊಡ್ತಾರೋ ಸಿದ್ದರಾಮಯ್ಯ ಅವರು ಅಂದ್ಕೊಂಡಿದ್ದೆ. ಆಗಲಿ ಈ 5 ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತಾರಂತ ಹೇಳ್ಬಿಟ್ಟು ನಾನು ಇವತ್ತಿಗೂ ಅಂದ್ಕೊಂಡಿಲ್ಲ. 5 ವರ್ಷ ತಗೊಂತಾರೆ ಅಂದ್ಕೊಂಡಿದ್ದೆ. ಅಂಥದ್ದು 3 ತಿಂಗಳನ್ನಲ್ಲೇ ಮಾಡ್ಯಾರಂದ್ರಿಗಿನ ಅವರಿಗೆ ಧನ್ಯವಾದಗಳು ಸಲ್ಲಿಸಬೇಕಾಗಿತ್ತು. ಹಾಗೆ ಆಗಲಿ, ಅದೇ ರೀತಿಯಾಗಿ ಇನ್ನು ಉಳಿಕಿದ್ದು ಕಾರ್ಯಕ್ರಮ ಮುಂದೆ ಒರೆಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಇನ್ನು ನವದಂಪತಿಗಳಿಗೆ ಅಡುಗೆ ಪಾತ್ರೆ, ಬೀರುವ ಸೇರಿದಂತೆ ಅಗತ್ಯ ಪರಿಕರಗಳನ್ನು ನೀಡಲಾಗಿದೆ. ಬರುವ ದಿನಗಳಲ್ಲಿ ಎಲ್ಲ ಸಮುದಾಯಗಳನ್ನು ಒಳಗೊಂಡ ಸಾಮೂಹಿಕ ವಿವಾಹವನ್ನು ನಡೆಸಲಾಗುವುದೆಂದು ಅಂಜುಮನ್ ಕಮಿಟಿ ಅಧ್ಯಕ್ಷ ಎಚ್.ಎನ್.ಎಫ್. ಇಮಾಮ್ ರವರು ಈ ವೇಳೆ ತಿಳಿಸಿದ್ದಾರೆ. ಈ ದಿನ ನಮ್ಮ ಈದ್ ಮಿಲಾದ್ ಏನು ಇವತ್ತು 2ನೇ ದಿವಸ ಚಂದ್ರ ಕಂಡಿ, ಈದ್ ಮಿಲಾದ್ ಈ ನಮ್ಮ ಹಬ್ಬದ ಪ್ರಯುಕ್ತ ನಮ್ಮ ಅಂಜುಮನ್ ಖಿದ್ಮತೆ ಇಸ್ಲಾಂ ವತಿಯಿಂದ ಇವತ್ತು ನಾವು 3ನೇ ವರ್ಷದ ಸಾಮೂಹಿಕ ವಿವಾಹ ಉಚಿತವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ನಮಗೆ ಒಂದು 11 ಜೋಡಿ ನಮ್ಮ ಅಂಜುಮನ್ ಕಮಿಟಿಯಲ್ಲಿ ರಿಜಿಸ್ಟರ್ ಆದವು. ಆ 11 ಜೋಡಿ ಇವತ್ತು ನಮ್ಮ ಕಮಿಟಿ ವತಿಯಿಂದ ಸಾಮೂಹಿಕ ವಿವಾಹ ನಡೆಸ್ತಾ ಇದ್ದೀವಿ. ಈ ಒಂದು ಸಾಮೂಹಿಕ ವಿವಾಹದಲ್ಲಿ ನಾವು ವಧು ಅವ್ರಿಗೆ ನಮ್ಮ ಪವಿತ್ರ ಆದ ಕುರಾನನ್ನು ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ. ಮತ್ತು ಅವ್ರಿಗೆ ಒಂದು ಸಂಸಾರ ಮಾಡೋಕ್ಕೆ ಏನೇನು ಪಾತ್ರೆ ಸಾಮಾನುಗಳು ಬೇಕು ಆ ಪಾತ್ರೆ ಸಾಮಾನುಗಳು ಮತ್ತು ಗಾಢ್ರ ಜಲ್ಮಾರು ಮತ್ತು ಒಂದು ಪಲಂಗು ಮತ್ತು ಜಮ್ಖಾನ ಇವೆಲ್ಲ ಅದಕ್ಕೆ ಏನು ಒಬ್ಬ ಕುಟುಂಬಕ್ಕೆ ಬೇಕೋ ಅವೆಲ್ಲ ನಾವು ನಮ್ಮ ಅಂಜುಮನ್ ಕಮಿಟಿಯಿಂದ ನಾವು ಕೊಡ್ತಾಯಿದ್ದೀವಿ. ಮತ್ತು ಎಲ್ಲರಿಗೂ ಐತಲ್ಲ ಇವತ್ತಿನ ದಿವಸ ನಮ್ಮ ನಿಖಾ ಆದ ನಂತರ ಅವ್ರಿಗೆ ಊಟ ಕೂಡ ಕೊಡಿಸ್ತಾ ಇದ್ದೀವಿ. ನಾವು ಐತಲ್ಲ ಮುಂದಿನ ದಿನಗಳಲ್ಲಿ ಮತ್ತೆ ಬರೋ ವರ್ಷ ಏನು ಇದೆ ನಮ್ಮ ಮಿಲಾದ್ ತಿಂಗಳ ಪ್ರಾರಂಭವಾಗ್ತೈತೆ, ನಮ್ಮ ಕಮಿಟಿ ವತಿಯಿಂದ ಸಾಮೂಹಿಕ ವಿವಾಹಗಳನ್ನು ಮಾಡಬೇಕಂತೇಳಿ ನಾವು ನಮ್ಮ ಎಲ್ಲರ ಒಂದು ಅಭಿಪ್ರಾಯ ಇದೆ. ನಾವು ಮುಂದಿನ ದಿನಗಳಲ್ಲಿ ಎಲ್ಲ ವರ್ಗದ ಜನಾಂಗವ್ರಿಗೆ ನಮ್ಮ ಅಂಜುಮನ್ ಕಮಿಟಿ ವತಿಯಿಂದ ಸಾಮೂಹಿಕ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇವತ್ತು ಏನು ನಾವು ನಮ್ಮ ಕಮಿಟಿ ವತಿಯಿಂದ ನಾವು ಸೇವೆ ಮಾಡ್ತಾ ಇದ್ದೀವಿ, ಈಗ ಕಂಪ್ಯೂಟರ್ ತರಬೇತಿ ಉಚಿತವಾಗಿ ಕೇವಲ ರಿಜಿಸ್ಟ್ರೇಷನ್ ಫೀ ಜೊತೆಗೆ
ಮತ್ತೆ ಒಂದು ಸಿ ಎಸ್ ಸಿ ಸೆಂಟ್ರ್ ನಾವು ಮಾಡ್ತಾ ಇದ್ದೀವಿ ಸಿ ಎಸ್ ಸಿ ಸೆಂಟ್ರ್ ಮತ್ತೆ ಒಂದು ಶರೀಯ ಅದಾಲತ್ತು ಒಂದು ಹೆರಿಗೆ ಆಸ್ಪತ್ರೆ ಇವೆಲ್ಲ ಕಮ್ಮಿ ರಿಯಾಯಿತದಲ್ಲಿ ನಾವು ನಡೆಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ನಮಗೆ ಮಾಡಬೇಕಂದ್ರೆ ಅದು ಕೇವಲ ನಮ್ಮ 11 ಸದಸ್ಯರಿಂದ ಸಾಧ್ಯ ಇಲ್ಲ ಇದಕ್ಕೆಲ್ಲ ಬಹಳಷ್ಟು ದಾನಿಗಳು ನಮಗೆಲ್ಲ ಮತ್ತೆ ಎಲ್ಲ ಸಮಾಜದ ದಾನಿಗಳು ನಮ್ಮ ಅಂಜುಮನ್ ಸಂಸ್ಥೆಗೆ ಸಹಾಯ ಮಾಡ್ತಾ ಇದ್ದಾರೆ ಅವರ ಸಹಾಯದೊಂದಿಗೆ ನಮ್ಮ ಕಮಿಟಿ ವತಿಯಿಂದ ನಾವು ಸಮಾಜದಲ್ಲಿ ಈ ಎಲ್ಲ ಕಾರ್ಯಗಳನ್ನು ಮಾಡಕ ಅನುಕೂಲ ಆಗುತ್ತೆ ಈ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಇರುವ ಎಲ್ಲ ಸಮಾಜದ ಮುಖಂಡರಿಗೆ ಎಲ್ಲರಿಗೆ ದಾನಿಗಳಿಗೆ ನಾನು ನಮ್ಮ ಕಮಿಟಿ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ ಇವತ್ತು ನಾವು ಸಾಮೂಹಿಕ ಮಾಡಬೇಕಂದ್ರೆ ಕೂಡ ನಮ್ಮ 11 ಮಂದಿಯಿಂದ ಸಾಧ್ಯ ಇಲ್ಲ ಇದು ನಮ್ಮ ದಾನಿಗಳಿಂದ ಏನು ನಮಗೆ ಸಹಾಯ ಮಾಡಿದರ ಅದರಲ್ಲಿಂದನೇ ನಾವು ಇದು ಮಾಡಕ್ಕೆ ಆಗಿದೆ ಅಂತ ಹೇಳುತ್ತಾ ಎಲ್ಲರಿಗೆ ಧನ್ಯವಾದಗಳನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ ಇವತ್ತು 11 ಜೋಡಿ ನಾವು ಇವತ್ತು ಸಾಮೂಹಿಕ ವಿವಾಹದಲ್ಲಿ ಮಾಡ್ತಾ ಇದ್ದೀವಿ ಈ ಸರ್ತಿ ನಮ್ಮ ಸಮಾಜ ವತಿಯ ಸಮಾಜದವರೇ ಇದ್ದಾರ ಮುಂದಿನ ದಿನಗಳಲ್ಲಿ ನಾವು ಐತಲ್ಲ ನಾವೆಲ್ಲ ಕಮಿಟಿಯಲ್ಲಿ ಚರ್ಚೆ ಮಾಡಿ ಎಲ್ಲ ಸಮಾಜದವರು ಕೂಡ ಮಾಡಬೇಕಂತೇಳಿ ಒಂದು ಎಲ್ಲರ ಅಭಿಲಾಷೆ ಇದೆ ನಾವು ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆಪಡ್ತೇನೆ ಐತಿಹಾಸಿಕ ಹಂಪಿಯಲ್ಲಿ ಕಡಲೆಕಾಯಿ ಹಾಗೂ ಸಾಸಿವೆ ಕಾಳು ಗಣಪಗಳ ವಿಗ್ರಹಗಳಿವೆ ಗೌರಿ ಗಣೇಶನ ಹಬ್ಬದ ದಿನದಂದು ಭಾರತದಾದ್ಯಂತ ಗಣೇಶನನ್ನ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಗುತ್ತದೆ ಆದರೆ ಹಂಪಿಯಲ್ಲಿನ ಈ ಎರಡು ಗಣೇಶನ ವಿಗ್ರಹಗಳು ಪೂಜೆಯಿಂದ ವಂಚಿತಗೊಳ್ಳುತ್ತಿವೆ ಎಂದು ಇತಿಹಾಸ ಪ್ರಾಧ್ಯಾಪಕರು ಜಿಲ್ಲಾಡಳಿತಕ್ಕೆ ಪ್ರಶ್ನಿಸಿದ್ದಾರೆ ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕೆತ್ತನೆ ಮಾಡಿ ಪ್ರತಿಷ್ಠಾಪಿಸಿದ ಸಾಸುವೆ ಕಾಳು ಹಾಗೂ ಕಡಲೆಕಾಳು ಗಣೇಶನ ವಿಗ್ರಹಗಳಿವೆ ಹಿಂದೂ ಧಾರ್ಮಿಕ ಶುಭ ಕಾರ್ಯಗಳಲ್ಲಿ ಪ್ರಥಮದಲ್ಲಿ ಗಣೇಶನನ್ನ ಪೂಜಿಸಲಾಗುತ್ತದೆ ಗೌರಿ ಗಣೇಶನ ಹಬ್ಬದಲ್ಲಿ ಮಾತ್ರ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನ ವಿಗ್ರಹಗಳನ್ನ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಗುತ್ತದೆ ಆದರೆ ಐತಿಹಾಸಿಕ ಹಂಪಿಯಲ್ಲಿನ ಸಾಸುವೆ ಕಾಳು ಹಾಗೂ ಕಡಲೆಕಾಯಿ ಗಣೇಶನ ವಿಗ್ರಹಗಳು ಪೂಜೆಯಿಂದ ವಂಚಿತಗೊಳ್ಳುತ್ತಿವೆ ಹಾಗಾಗಿ ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ಪ್ರಥಮ ಆರಾಧಕನಿಗೆ ಪೂಜೆ ಸಲ್ಲಿಸುವುದಕ್ಕೆ ಕ್ರಮ ತೆಗೆದುಕೊಳ್ಳುವಂತೆ ನಿವೃತ್ತ ಇತಿಹಾಸ ಪ್ರಾಧ್ಯಾಪಕ ಡಾಕ್ಟರ್ ಚಂದ್ರಶೇಖರ್ ಶಾಸ್ತ್ರಿರವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಇಡೀ ಹಿಂದೂಗಳ ಪೂಜೆಗಳಲ್ಲೇ ಅಗ್ರ ಪೂಜೆ ವಿನಾಯಕನ ಪೂಜೆ ಗಣೇಶ ಪೂಜೆ ಅಂತ ಪೂಜೆಗಳಿಗೆ ಭಾಜನರಾಗಿರ್ತಕ್ಕಂಥ ಗಣೇಶ ನಮ್ಮ ಹಂಪೆಯಲ್ಲಿರ್ತಕ್ಕಂಥದ್ದು ಭಾಳ ವಿಶೇಷ ಅದರಲ್ಲೂ ಸಾಸಿವೆ ಕಾಳು ಗಣಪ ಕಡಲೆಕಾಳು ಗಣಪ ಅಂತಂದರೆ ಹಂಪೆಯ ಪ್ರವೇಶಕ್ಕೇ ಸಿಗುವಂಥ ಎರಡು ಮಹಾ ಏಕಶಿಲಾಮೂರ್ತಿಗಳು ಇಡೀ ನಾಡಿನಾದ್ಯಂತ ಪೂಜೆ ಆಗ್ತಾ ಇದೆ ಗಣೇಶಂದು ಆದರೆ ನಮ್ಮ ಹಂಪೆಯಲ್ಲಿ ಮಾತ್ರ ಯಾವ ಪೂಜೆಯೂ ಇಲ್ಲ ಅದಕ್ಕೆ ಕಾರಣ ಯಾರೂ ಕೊಡ್ತಾ ಇಲ್ಲ ಹಿಂದಿನ ಜಿಲ್ಲಾಡಳಿತದವರು ಅದರ ಬಗ್ಗೆ ನಿರ್ಲಕ್ಷ್ಯವನ್ನು ತೋರಿದ್ರು ಈಗಿನವರು ಅದನ್ನು ತೋರ್ತಾ ಇದ್ದಾರೆ ಮುಕ್ಕಾಗಿದೆಯಂತನೋ ಅಥವಾ ಮಾಡಬಾರ್ದು ಅಂತನೋ ಅಥವಾ ಏನೋ ಅದ್ರ ರೀಸನ್ನೇ ಗೊತ್ತಾಗ್ತಾ ಇಲ್ಲ ಮುಕ್ಕಾಗಿದ್ದನ್ನು ಮಾಡಬಾರ್ದು ಅನ್ನೋದಾದರೆ ಮುಕ್ಕಾಗಿದ್ದನ್ನು ನಾವು ಮಾಡ್ತಾನೆ ಬರ್ತಾ ಇದ್ದೀವಲ್ಲ ಎಷ್ಟೋ ಕಡೆ ಇದ್ದಾವಲ್ಲ ಸ್ಮಾರಕಗಳ ದೃಷ್ಟಿಯಿಂದ ಆದರೂ ಅದನ್ನು ಯೋಚನೆ ಮಾಡಬೇಕಾಗಿತ್ತು ಆ ಗಣೇಶನ ಬಗ್ಗೆ ನಾವು ಯಾರು ಯೋಚನೆ ಮಾಡಲಿಲ್ಲ ಭಾಳ ಅದ್ಭುತವಾಗಿರ್ತಕ್ಕಂಥ ಕಲಾದೃಷ್ಟಿಯಿಂದ ವಾಸ್ತುಶಿಲ್ಪದ ದೃಷ್ಟಿಯಿಂದ ವಿಜಯನಗರದ ಹೆಮ್ಮೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಆದರೆ ಅವೆರಡನ್ನೂ ನಿರ್ಲಕ್ಷ್ಯ ಮಾಡೋದು ಬೇಡ ಅಂತಲೇ ನನ್ನ ಸವಿನಯ ಪ್ರಾರ್ಥನೆ ಯಾಕೆ ಅಂತ ಹೇಳಿದ್ರೆ ಗಣೇಶ ಗಣೇಶನೇ ದಯಮಾಡಿ ಅದರ ಬಗ್ಗೆ ಸೂಕ್ತವಾದಂಥ ಕ್ರಮವನ್ನು ನಮ್ಮ ಜಿಲ್ಲಾಡಳಿತ ತಗೊಳ್ಳಿ ಅನ್ನುವಂಥದ್ದು ನಮ್ಮೆಲ್ಲರ ಕಾಳಜಿ ಆಗಲಿ ಅಂತಾನೆ ನನ್ನ ಪ್ರಾರ್ಥನೆ ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು ನಗರದ ವಿವಿಧ ಏರಿಯಾ
ಜಿಲ್ಲಾಡಳಿತಕ್ಕೆ ಪ್ರಶ್ನಿಸಿದ ಇತಿಹಾಸ ಪ್ರಾಧ್ಯಾಪಕ ಚಂದ್ರಶೇಖರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ. ಆ